ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಫಲಿತಾಂಶದ ದಿನಾಂಕ ಕುರಿತು ಸಾಕಷ್ಟು ಮಾಹಿತಿಗಳು ಕೂಡ ಬಂದಿದ್ದಾವೆ, ಅದನ್ನು ತಿಳಿಸ್ಕೊಡ್ತೀವಿ. ಅದೇ ರೀತಿ ಸಾಕಷ್ಟು ಗೊಂದಲ ಕೂಡ ಉಂಟು ಮಾಡಿದೆ ವಿದ್ಯಾರ್ಥಿಗಳಿಗೆ, ಯಾವ ದಿನದೊಂದು ಫಲಿತಾಂಶ ಬರುತ್ತೆ ಅಂತ ಅದರ ಬಗ್ಗೆ ಕೂಡ ಕ್ಲಾರಿಫೈನ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳೇ ನೀವು ನೋಡೋದಾದರೆ ಇಲ್ಲಿ ಯಾವುದೇ ಅಧಿಕೃತ ಆದೇಶ ಕೂಡ ಬಂದಿಲ್ಲ, ಬಟ್ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಕೂಡ ಶುರುವಾಗಿದೆ. ಕೆಲವು ಮುಂಚೆ ಏಪ್ರಿಲ್ 17ಕ್ಕೆ ಫಲಿತಾಂಶ ಬರುತ್ತೆ ಅಂತ ಇತ್ತು, ಅದು ಯಾವುದೇ ರೀತಿ ಕನ್ಫರ್ಮೇಷನ್ ಆಗಿಲ್ಲ ಅಂತ ನಾವು ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವು. ಈಗ ಮತ್ತೆ ಫೇಕ್ ನ್ಯೂಸ್ ಹರಿದಾಡ್ತಾಯಿದೆ, ಮೇ 5ರಂದು ನಿಮಗೆ ಫಲಿತಾಂಶ ಪ್ರಕಟ ಮಾಡ್ತೀವಿ ಅಂತ ಹರಿದಾಡ್ತಾಯಿದೆ. ಅದನ್ನು ಹೇಳೋದಾದರೆ ಮೇ 5ಕ್ಕೆ ಫಲಿತಾಂಶ ಬರುತ್ತೆ ಅಂತ ಹೇಳಿ ಯಾವುದೇ ರೀತಿ ಕನ್ಫರ್ಮೇಷನ್ ಕೂಡ ಆಗಿಲ್ಲ. ಮೇ 1ವೀಕ್ ಅವ್ರ 2ನ್ ವೀಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ ಈ ಹಿಂದೆ ಮಾಹಿತಿ ಬಂದಿತ್ತು. ನಿಮಗೆ ಗೊತ್ತಿರೋ ಹಾಗೆ ಮೌಲ್ಯಮಾಪನ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ, ಮೌಲ್ಯಮಾಪನಕ್ಕೆ ಸಾಕಷ್ಟು ಶಿಕ್ಷಕರು ಗೈರು ಆಗಿದ್ದಾರೆ. ಆ ನಿಟ್ಟಿನಲ್ಲಿ ನಿಮಗೆ ಬೋರ್ಡ್ ಅವರು ಒಂದು ಸಲ ನೋಟಿಫೈನ ಮಾಡ್ತಾರೆ, ಒನ್ಸ್ ಕಂಪ್ಲೀಟ್ ಆದಮೇಲೆ, ಯಾಕಂದರೆ ನಿಮ್ಮ ಮೌಲ್ಯಮಾಪನ ಕಂಪ್ಲೀಟ್ ಆದ ನಂತರ ನಿಮಗೆ ಬೋರ್ಡ್ ಅವರು ನೋಟಿಫೈನ ಮಾಡ್ತಾರೆ. ಆಗ ನಿಮಗೆ ಅಧಿಕೃತವಾಗಿ ಒಂದು ಡೇಟನ್ನು ಕೂಡ ಪ್ರಕಟಣೆ ಮಾಡ್ತಾರೆ, ಆ ಡೇಟಲ್ಲಿ ನಿಮಗೆ ರಿಸಲ್ಟ್ ಕೂಡ ಬರ್ತದೆ. ಅಲ್ಲಿವರೆಗೂ ವಿದ್ಯಾರ್ಥಿಗಳು ಜಸ್ಟ್ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಕನ್ಫರ್ಮೇಷನ್ ಕೂಡ ಆಗಿಲ್ಲ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ನಿಮಗೆ ಡೇ ಟು ಡೇ ಡೈಲಿ ಅಪ್ಡೇಟ್ಸ್ ಕೂಡ ಬರ್ತಾಗ್ತದೆ. ಯಾವ ಫಲಿತಾಂಶದ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ, ವ್ಯಾಲ್ಯುವೇಷನ್ ಆಗಿರ್ಬೋದು, ಅದೇ ರೀತಿ ಮೌಲ್ಯಮಾಪನ ಯಾವಾಗ ಕಂಪ್ಲೀಟ್ ಆಗುತ್ತೆ ಅದ್ರ ಬಗ್ಗೆ ಏನೇ ಮಾಹಿತಿ ಕೂಡ ಬಂದರೆ ನಮಗೆ ನಮ್ಮ ಚಾನಲಲ್ಲಿ ಡೈಲಿ ಅಪ್ಡೇಟ್ಸ್ ಕೂಡ ಡೈಲಿ ಚಾನಲಲ್ಲಿ ಖಂಡಿತ ಬರ್ತಾ ಹೋಗ್ತದೆ. ದಯವಿಟ್ಟು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಆಗ್ಬೋದು. ಇನ್ನೂ ಕೂಡ ಅಧಿಕೃತ ಆದೇಶ ಕೂಡ ಬಂದಿಲ್ಲ. ಮೌಲ್ಯಮಾಪನ ಮುಗಿಯೋದ್ಯಾವಾಗ, ಆದೇಶ ಬರೋದ್ಯಾವಾಗ, ಅದ್ರ ಬಗ್ಗೆ ಎಲ್ಲ ನಿಮಗೆ ಡೈಲಿ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ. ಇದು ಇವತ್ತಿನ ಮುಖ್ಯವಾದ ಇಂಪಾರ್ಟೆಂಟ್ ವಿಡಿಯೋ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳು.